ಡಾಕ್ಟರ್ ಏನ್ ಹೇಳಿದ್ರು? ಹೇಳಿದ್ರು ರಾಧಿಕಾ ಸೇವಿಸಿದ ಆಹಾರದಲ್ಲಿ ವಿಷ ಇತ್ತಂತೆ. ಏನು ಹೇಳ್ತಿದ್ಯಾ ವಿಷಾನ? ಹೌದು ಅಜ್ಜಿ, ಯಾರೋ ರಾಧಿಕಾಗೆ ವಿಷ ಹಾಕಿದ್ದಾರೆ. ಯಾರೋ ಅಲ್ಲ ಅಂದ ನಿಮ್ಮ ಮನೆಯಲ್ಲಿ ಈ ನನ್ನ ಕೂಸಕ್ಕೆ ವಿಷ ಹಾಕೋದಕ್ಕೆ ಬೇರೆ ಯಾರ ಮನಸ್ಸು ಬರುತ್ತೆ ಹೇಳಿ? ಅವಳಿಗೆ, ಆ ಕೆಟ್ಟ ಹುಡುಗಿಗೆ. ನಾನು ಸಾವಿರ ಸಾವಿರ ಸಲ ಹೇಳಿದೆ, ಆ ಹುಡುಗಿನ ಮನೇಲಿ ಇಟ್ಕೋಬಿಡಿ, ಆಚೆ ಕಳಿಸಿ ಅಂತ. ಅದು ಯಾರೂ ಕೇಳಲಿಲ್ವಲ್ಲ. ದಯವಿಟ್ಟು ಆ ಹುಡುಗಿನ ಮೊದಲು ಮನೆಯಿಂದ ಆಚೆ ಕಳಿಸಿ. ಅವಳು ಅವಳೊಂದು ವಿಷ ಜಂತು ಇದ್ದ ಹಾಗೆ ಕೆಟ್ಟ ಹುಳ. ಅವಳು ಇದ್ ಕಡೆ ಏನೂ ಉದ್ಧಾರ ಆಗೋದಿಲ್ಲ, ಅವನು ಉದ್ಧಾರ ಹೌದು ಮಾವ. ನಾನು ರಾಧಿಕಾಗೆ ವಿಷ ಹಾಕೋ ವ್ಯಕ್ತಿಗಳು ಯಾರೂ ಇಲ್ಲ. ಆ ವಿಷಾಕನ ಹೊರತುಪಡಿಸಿ ಅಳಿಯಂದ್ರೆ ನಮ್ಮ ರಾಧಿಕನ್ಗೆ ಇನ್ನೇನಾದರೂ ಅನಾಹುತ ಆಗೋದಕ್ಕೂ ಮುಂಚೆ ಮೊದಲು ಆ ಹುಡುಗಿನ ಮನೆಯಿಂದ ಹೊರಗಡೆ ಕಳಿಸಿ ದಯವಿಟ್ಟು. ಅಮ್ಮ, ರಾಧಿಕನ ಆ ಮನೆ ಕಳಿಸೋದಕ್ಕೆ ಭಯ ಆಗ್ತಿದೆ. ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ನಿಮ್ಮ ಅಭ್ಯಂತರ ಇಲ್ಲ ಅಂದ್ರೆ ನಾವು ರಾಧಿಕನ ನಮ್ಮನೆಗೆ ಕರ್ಕೊಂಡು ಹೋಗ. ಹೌದು, ಆ ಹುಡುಗಿ ನಿಮ್ಮ ಮನೆಯಿಂದ ಹೊರಗಡೆ ಹೋಗೋವರೆಗೂ ಈ ನಮ್ಮ ಕೂಸು ನಮ್ಮಲ್ಲೇ ಇರಲಿ ಅಂದ್ರೆ ಅದು ಸಾಧ್ಯ ಇಲ್ಲ ಮಾವ. ವಿಶಾಖಂಗ್ ಹೆದರ್ಕೊಂಡು ರಾಧಿಕಾನ ನಿಮ್ಮ ಮನೆ ಕಳಿಸೋದಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ದಯವಿಟ್ಟು ಹಾಗೆಲ್ಲ ಕೇಳಬೇಡಿ ಮಾವ, ಪ್ಲೀಸ್. ಹೌದು ಶಾಸ್ತ್ರಗಳೇ, ಅವಳಿಗೆ ಹೆದರ್ಕೊಂಡು ನಮ್ ರಾಧಿಕಾನ ಕಳಿಸೋದು ಅಂದ್ರೆ ಏನರ್ಥ? ನೀವೇನು ಯೋಚನೆ ಮಾಡಬೇಡಿ, ನಾವು ಅವಳನ್ನ ಚೆನ್ನಾಗಿ ನೋಡ್ಕೋತೀವಿ. ಕಡೇ ಪಕ್ಷ ಆ ಹುಡುಗಿ ನಮ್ಮ ಮನೆಯಿಂದ ಕಳಿಸೋದಕ್ಕಾದರೂ ಪ್ರಯತ್ನ ಪಡಿ.
ಶಾಂತನು ರಾಧಿಕನ್ ಮಗು ಭೂಮಿಗೆ ಬರೋಕ್ಕಿಂತ ಮುಂಚೆನೆ ಶಿವನ್ ಪಾದ ಸೇರೋ ಹಾಗಾಯ್ತು ಅಲ್ವಾ? ನಾನು ನೀವು ಅನ್ಕೊಂಡಿರೋ ಹಾಗೆ ರಾಧಿಕಾ ಮಗು ಪರಮಾತ್ಮನ ಪಾದ ಸೇರ್ಲಿಲ್ಲ, ಇಲ್ಲಿ ಪವಾಡ ನಡೆದಿದೆ. ಮಗು ಉಳಿದಿದೆ. ಏನು ಅವಳ ಮಗು ಬದುಕಿದ್ಯಾ? ಇಲ್ಲ ಶಾಂತನು, ಸಾಧ್ಯ ಇಲ್ಲ. ಅವಳು ಇಲ್ಲಿ ಒದ್ದಾಡೋದನ್ನ ನೋಡಿ ಅವಳೇ ಬದುಕೋದಿಲ್ಲ ಅಂತ ಅನ್ಕೊಂಡೆ. ಅಂತದ್ರಲ್ಲಿ ಅವಳು ಮಗು ಬದುಕೋದಿಕ್ಕೆ ಹೇಗ್ ಸಾಧ್ಯ? ನಾನೀಗ ಹಾಸ್ಪಿಟಲ್ ನಿಂದನೆ ಮಾತಾಡ್ತಿರೋದು. ರಾಧಿಕಾ ಮಗು ಉಳ್ಕೊಂಡಿರೋದಕ್ಕೆ ರಾಧಿಕಾಗೆ ಭರ್ಜರಿ ಸೇವೆ ನಡೀತಾ ಇದೆ. ನೀವಿನ್ನ ಆ ಮನೆಯಲ್ಲಿ ಎಷ್ಟು ಹುಷಾರಾಗಿದ್ರು ಸಾಲದು. ಅವ್ರು ಹಾಸ್ಪಿಟಲ್ ನಿಂದ ಮನೆಗೆ ಬರೋದ್ರೊಳಗೆ ನೀವು ಸಿಕ್ಕಾಕೊಳ್ಳಕ್ಕಿರೋ ಯಾವುದೇ ಸಾಕ್ಷಿ ಇದ್ರೂ ಮೊದಲು ಅದನ್ನ ನಾಶ ಮಾಡಿಬಿಡಿ. ಹೌದೇನ ರಾಜು? ಸರಿ ಕಣ. ಓಕೆ ಅಮ್ಮ. ಅಮ್ಮ ಹೇಳು ವಿವೇಕ್, ಏನಾದ್ರೂ ಗೊತ್ತಾಯ್ತಾ? ಅಮ್ಮ ಈಗಷ್ಟೇ ರಾಜು ಫೋನ್ ಮಾಡಿದ್ದ, ರಾಧಿಕಾ ಹುಷಾರಾಗಿದ್ದಾಳಂತೆ, ವಾಪಸ್ ಮನೆಗೆ ಬರ್ತಾ ಇದ್ದಾರೆ. ದೇವ್ರೆ, ದೇವ್ರ ದೊಡ್ಡವನು ವಿವೇಕ್, ನನ್ ಸೊಸೆನ ಕಾಪಾಡ್ಬಿಟ್ಟ. ನಾನು ಈಗಲೇ ಹೋಗಿ ದೇವ್ರಿಗೆ ತುಪ್ಪ ದೀಪ ಹಚ್ಬಿಟ್ಟು ಬರ್ತೇನೆ. ಯಾರು ಮಾಡಿದ್ರು ಅವನು ಒಳ್ಳೆ ಕೆಲಸ ಮಾಡಿದ್ರು ಅಂತ ಅನ್ಕೊಂಡಿದ್ದೆ. ಆದ್ರೆ ಅದನ್ನು ರಾಧಿಕಾ ಅಂತಾರೆ ಗಟ್ಟಿ ಪಿಂಡ, ಬದುಕೊಂಬಿಡ್ತ. ಎರಡು ಸಾವು ನಮಗೆ ಸಿಹಿ ಸುದ್ದಿ ತರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಮನೆಯವರೆಲ್ಲ ಸಿಹಿ ಹಂಚು ಹಾಕಾಯ್ತು. ಅಲ್ಲ ಪ್ರದೀಪ, ರಾಧಿಕಾಗಿರೋದು ಫುಡ್ ಪಾಯ್ಸನ ಅಥವಾ ಬೇರೆ ಏನಾದರೂ? ಹ್ಮ್, ರಾಧಿಕಾ ಹೊಟ್ಟೆ ಹಿಡ್ಕೊಂಡು ಒದ್ದಾಡ್ತಿರೋದ್ರ ಹಿಂದೆ ವಿಶಾಖನ ಕೈವಾಡ ಇರ್ಬೋದಾ? ರಾಧಿಕನ್ ಮಗನ್ ಸಾಸೋದಕ್ಕೆ ವಿಶಾಖ ಪ್ಲಾನ್ ಮಾಡಿರ್ಬೋದು ಅಂತ ನನ್ನ ಅನುಮಾನ. ಏನು ಬಂತು ಅವಳೇ ಇಂಥ ಕೆಲಸ ಅವಳು ಮಾಡಲ್ಲ ಅನ್ನೋಷ್ಟು ಇನ್ನೋಸೆಂಟ್ ಏನಲ್ಲ. ಓ, ವಿಷ ಹಾಕಿ ಸಾಯಿಸೋ ಲೆವೆಲಿಗೆ ಬಂದಿದ್ದಾಳೆ ಅಂದ್ರೆ ನಾವು ಅವಳನ್ನ ಲೈಟಾಗಿ ತಗೋಬಾರ್ದು. ಅವಳು ವಿಷ ಹಾಕೋ ಮಟ್ಟಕ್ಕೆ ಹೋಗ್ತಾಳೆ ಅಂತ ನನ್ಗೆ ಅನ್ಸೋದಿಲ್ಲ. ಯಾಕಂದ್ರೆ ರಾಧಿಕಂಗೆ ಏನೇ ಆದರೂ ಅದು ಮೊದಲು ಪರಿಣಾಮ ಬೀರೋದು ವಿಶಾಖನ ಮೇಲೆ ಅಲ್ವಾ? ಎಲ್ಲಿದ್ದಾಳೆ ಅವಳು ನೋಡ್ರಮ್ಮ. ನಾಳೆ ದಿನ ಅವಳೇನೇ ತಪ್ಪು ಮಾಡಿಬಿಟ್ಟು ನಿನ್ನ ಮೇಲೆ ಹಾಕಿದ್ರು ಹಾಕ್ಬೋದು. ಸ್ವಲ್ಪ ಹುಷಾರಾಗಿರು. ಆಸ್ಪತ್ರೆಯಿಂದ ಬಂದ್ಮೇಲೆ ಏನು ಅನಾಹುತ ಕಾದಿದ್ಯಾ? ಈಗಾಗಲೇ ಅನುಮಾನಗಳು ಶುರುವಾಗಿರುತ್ತೆ. ಅವ್ರ ಮನೆಗೆ ಬಂದ್ಮೇಲೆ ರಾಧಿಕಾ ವಿಶಾಖಾಳ ಕಣ್ಣ ಮುಚ್ಚಾಲೆ ಆಟಕ್ಕೆ ತೆರೆ ಬೀಳೋ ಸಾಧ್ಯತೆಗಳಿದೆ. ವಿಶಾಲವರೇ, ನಥಿಂಗ್ ಟು ವರಿ, ಶೀಸ್ ಆಲ್ ರೈಟ್. ಈಗ ರಾಧಿಕಾನ ಆರಾಮಾಗಿ ಮನೆ ಕರ್ಕೊಂಡು ಹೋಗ್ಬೋದು. ಸರಿ ಡಾಕ್ಟರ್, ಬಟ್ ಇನ್ನು ಮುಂದೆ ಇವ್ರನ್ನ ಸರಿಯಾಗಿ ನೋಡ್ಕೋಬೇಕು. ಮಂತ್ಲಿ ಚೆಕಪ್ಪಿಗೆ ಕರ್ಕೊಂಡು ಬರಬೇಕು, ಸರಿಯಾದ ಟೈಮ್ಗೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಸರಿನಾ? ಸರಿ ಡಾಕ್ಟರ್. ಬಟ್ ಒಂದು ಕಂಡೀಷನ್ ಇದೆ. ಡಾಕ್ಟರ್,
ಮತ್ತೆ ಹೊಟ್ಟೆ ನೋವು ಅಂತ ಕರ್ಕೊಂಡು ಬರೋದಾದ್ರೆ ಅದು ಹೆರಿಗೆ ಸಮಯಕ್ಕೆ ಆಗಿರ್ಬೇಕು. ಖಂಡಿತ ಡಾಕ್ಟರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನನ್ನ ರಾಧಿಕನ ನನಗೆ ಉಳಿಸ್ಕೊಟ್ಬಿಟ್ರಿ. ಅದು ನನ್ನ ಕರ್ತವ್ಯ. ಧರ್ಮಾಧಿಕಾರಿಗಳ ಕುಟುಂಬದ ಸೇವೆ ಮಾಡೋ ಪುಣ್ಯ ನನಗೆ ಸಿಕ್ಕಿದೆ, ಅದಕ್ಕೆ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳಿದೆ. ಥ್ಯಾಂಕ್ ಯು ಡಾಕ್ಟರ್, ನಾನು ನೋಡ್ತೀನಿ. ಓಕೆ, ಇವಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಅಳಿಯಿದ್ರೆ ದಯವಿಟ್ಟು ಈ ನನ್ನ ಕೂಸನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ನನ್ನ ಹೆಂಡತಿ ಇಬ್ಬರು ಉಳಿಯೋದಿಲ್ಲ. ಅಪ್ಪ, ಹೀಗೆಲ್ಲ ಮಾತಾಡಿ ಯಾಕೆ ನನಗೆ ಬೇಜಾರು ಮಾಡ್ತೀರಾ? ನೋಡಿ, ನನಗೇನು ಆಗಿಲ್ಲ, ಮುಂದೆ ಏನೂ ಆಗೋದೂ ಇಲ್ಲ. ಆ ಮನೆಯಲ್ಲಿ ನಾನು ನೆಮ್ಮದಿಯಾಗಿರ್ತೀನಿ. ನೀವಿಬ್ರು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಶಾಸ್ತ್ರಿಗಳೇ, ಅದ್ಯಾವುದೋ ಒಂದು ಕೆಟ್ಟ ಗಳಿಗೆನಲ್ಲಿ ಇದೆಲ್ಲ ನಡೆದೋಯ್ತು. ರಾಧಿಕಾ ನಮ್ಮನೆ ಮಗಳು, ನಾವು ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀವಿ. ನೀವೇನು ಯೋಚನೆ ಮಾಡಬೇಡಿ. ದೊಡ್ಡವನು ಏನು ಆಗ್ಲಿಲ್ವಲ್ಲ, ಮಾತ್ರ ಎಲ್ಲ ಕೊಟ್ಟಿದ್ದಾರ? ನೀ ನಂಬಿದ ದೇವ್ರು ಕೊನೆಗೂ ನಿನ್ ಕೈ ಬಿಡ್ಲಿಲ್ಲ ನೋಡು. ಇನ್ ಮುಂದಾದ್ರೂ ಹುಷಾರಾಗಿರೋ. ವಿಶಾಖಾ, ವಿಶಾಖಾ, ವಿಶಾಖ, ವಿಶಾಖ, ನೀನಾಗೆ ಕೆಳಗ್ ಬಂದಿಲ್ಲ ಅಂದ್ರೆ ನಾನೇ ಬಂದು ನಿನ್ನ ಹೇಳ್ಕೊಂಡ್ ಬರ್ಬೇಕಾಗತ್ತೆ. ಕಥೆ 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 ಕಥೆ
ಯಾಕ್ ಫಿಶು, ಯಾಕ್ ನನ್ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ರಾಧಿಕಾ ಬದುಕುದ್ಲು ಅಂತ ನಿನಗೆ ದುಃಖ ಆಗ್ತಿದ್ಯಾ? ನೋಡಿ ವಿಶು, ರಾಧಿಕಾಗೆ ಮತ್ತೆ ನನಗೆ ಮನಸ್ತಾಪ ಇರೋದು ಈ ಮನೆ ಸೊಸೆ ಯಾರು ಅನ್ನೋ ವಿಚಾರದಲ್ಲಿ. ಅದನ್ ಬಿಟ್ಟು ಅವಳನ್ನ ಸಾಯಿಸಿ ನನಗೇನಾಗ್ಬೇಕು? ನಿನ್ ಎಲ್ಲಾ ಪ್ರಯತ್ನಗಳು ಮಣ್ಪಾಲಾಯ್ತು ಅಂತ ರಾಧಿಕನ್ನ ಸಾಯಿಸೋ ಪ್ರಯತ್ನ ಮಾಡಿದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ ವಿಶು, ನಿಮಗ್ ನೀವೇ ಏನೇನೋ ಕಲ್ಪನೆ ಮಾಡ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡಿ. ನೀವ್ ಹೀಗ್ ಮಾತಾಡಿದ ತಕ್ಷಣ ಸುಳ್ಳು ಸತ್ಯ ಆಗೋದಿಲ್ಲ. ವಿಶಾಖಾ, ನೀನ್ ಯಾವತ್ತೂ ನಂಬಿಕೆಗೆ ಅರ್ಹಳಲ್ಲ ಅನ್ನೋ ವಿಷಯ ನಿನ್ನ ನಾನು ಈ ಮನೆ ಕರ್ಕೊಂಡು ಬಂದಿದ್ದರಿಂದ ನನಗೆ ಚೆನ್ನಾಗಿ ಗೊತ್ತು. ವಿಶು, ಇವಳಲ್ದೆ ಈ ಕೆಲಸನ ಬೇರೆ ಯಾರು ಮಾಡಿರೋಕೆ ಸಾಧ್ಯ ಇಲ್ಲ. ಸದ್ಯದಲ್ಲೇ ಇವಳು ಚೆನ್ನಾಗಿ ಅನುಭವಿಸ್ತಾಳೆ, ಬಿಡು. ನಿಮ್ಮ ಈ ಸುಳ್ಳು ಶಾಪಗಳು ನನಗೇನು ತಟ್ಟೋದಿಲ್ಲ. ಯಾಕೆಂದ್ರೆ ವಿಶು ಕೈಯಿಂದ ತಾಳಿ ಕಟ್ಟಿಸ್ಕೊಂಡು ಈ ಮನೇಲಿ ಎಲ್ಲಾ ರೀತಿಯಿಂದಲೂ ಸೊಸೆ ಆಗಿರೋದು ನಾನು. ಆದ್ರೆ ಯಾವುದೇ ಕಾರಣಗಳಿಲ್ಲದೆ ಈ ಮನೇಲಿರೋದು ರಾಧಿಕಾ. ಸಂಬಂಧನೇ ಇಲ್ಲದೆ ಒಂದು ಗಂಡಿನ ಜೊತೆ ಇರೋ ಹೆಣ್ಣನ್ನ ಏನು ಅಂತ ಕರೀತಾರೆ ಅಂತ. ವಿಶು, ಇನ್ನು ಒಂದೇ ಒಂದು ಮಾತಾಡಿದ್ರೆ ಇಲ್ಲಿ ನಡೆಯೋದೇ ಬೇರೆ. ರೀ, ಇವಳ ಹತ್ರ ಏನ್ರಿ ಮಾತು? ಎಲ್ಲದಕ್ಕೂ ಕೊನೆ ಅನ್ನೋದೊಂದು ಇರುತ್ತೆ. ನೀವು ನಡೀರಿ. ಅಲ್ಲ ರಾಧಿಕಾ, ರೀ ಹೇಳಿದ್ನಲ್ಲ, ನೀವು ನಡೀರಿ. ರಾಧಿಕಾ, ಬಂದ್ ಕಂಟಕ ದೂರ ಆಗಿದೆ. ಇನ್ನದ್ರ ಬಗ್ಗೆ ಯೋಚನೆ ಮಾಡಿ ಯಾವ ಪ್ರಯೋಜನನೂ ಇಲ್ಲ. ನೀನ್ ಹೋಗಮ್ಮ, ಸ್ನಾನ ಮಾಡ್ಕೊಂಬ, ದೇವರಿಗೆ ದೀಪ ಹಚ್ಚುವಂತೆ. ವಿಶು, ಕರ್ಕೊಂಡು ಹೋಗು. ರಾಧಿಕ ಕೈಯಲ್ಲಿ ಕೋಟಿ ದೀಪಗಳನ್ನ ಹಚ್ಚಿ, ಸಾವಿರ ಪುಣ್ಯ ಕೆಲಸಗಳನ್ನ ಮಾಡಿಸಿ, ಇಡೀ ಕುಟುಂಬದವರೆಲ್ಲ ಅವಳನ್ನ ಕಾಯೋದಕ್ಕೂ ನಿಲ್ಲಿ. ಆದ್ರೆ ನನ್ನಿಂದ ಅವಳನ್ನ ಕಾಪಾಡೋದಿಕ್ಕೆ ಸಾಧ್ಯನೇ ಇಲ್ಲ.